ಇಲ್ಲ, ನನ್ ಯಾವುದೇ ರೀತಿ ಭಯ ಇಲ್ಲ. ಈ ಕ್ಷೇತ್ರಕ್ಕೆಲ್ಲ ಬಂದ್ರೆ ಭಯ ಇದೆಲ್ಲ ಏನು ಇರಲೇಬಾರ್ದು, ಅದೆಲ್ಲ ನೀವು ಸಾರ್ಟೆಡ್ ಔಟ್ ಬಿಫೋರ್. ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ನಮ್ಮ ಫಲಿತಾಂಶ ನಮ್ಮ ಪರವಾಗಿಲ್ಲ. ಅದು ಅವ್ರ ಹೇಳಿಕೆ, ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡೋಕ್ಕಾಗಲ್ಲ. ಅವ್ರನ್ನ ನೀವು ನೇರವಾಗಿ ಪ್ರಶ್ನೆ ಮಾಡಬೇಕಾಗುತ್ತೆ. ನನ್ನ ಲೆಕ್ಕದಲ್ಲಿ ಅವ್ರ ಜೊತೆ ನಮ್ಮ ಜೊತೆ ಏನು ನೇರವಾಗಿ ಮಾತಾಡ್ತಾರೆ ಅದು ಬರೀ ನಮ್ಮ ಲೆಕ್ಕದಲ್ಲಿ ಅದೇ ಇರೋದು. ಅವ್ರಿಗೆ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ ಅಂತ ಹೇಳಿದರೆ ಇದ್ದೇ ಇರುತ್ತೆ. ನಾನು ಇವಾಗ ಬಂದರೆ ಪ್ರತಿನಿಧಿ ಆದರೆ ಪ್ರತಿಯೊಬ್ಬರ ಪ್ರತಿನಿಧಿ, ನೀವು ಸುಮ್ಮನೆ ಇಲ್ಲಿ ಎಲ್ಲೋ ಓಟ್ ತಪ್ಪಂದ್ರೆ ಇದು ಇಟ್ಸ್ ನಾಟ್ ದಟ್ ಯು ಆರ್ ನಾಟ್ ದೇರ್ ರೆಪ್ರೆಸೆಂಟೇಟಿವ್ ಆಲ್ಸೋ. ಅದೇ ನಮ್ಮ ಆಕಾಂಕ್ಷೆ ಇರೋದು, ಎಲ್ಲರ ಜೊತೆಯನ್ನು ಎಲ್ಲರ ಒಗ್ಗಟ್ಟಾಗಿ ಇದು ಒಂದು ಚುನಾವಣೆ ಗೆಲ್ಲಬೇಕಾಗಿರೋ ನಮ್ಮ ನಿರೀಕ್ಷೆ. ಎಲ್ಲರ ಜೊತೆನು ಭೇಟಿ ಆಗುವಂಥದ್ದು ಪ್ರಯತ್ನ ನಡೀತಾ ಇದೆ, ಅದು ನಡೆಯುತ್ತೆ ಮುಂದೆ. ಎಲ್ಲ ಧರ್ಮದವರ ಮತನು ಕೇಳೇ ಕೇಳಿ ಬೇಕೇ ಬೇಕಾಗಿದೆ. ಒಂದು ಭಯ ಇಲ್ಲ, ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ. ಇಲ್ಲ, ನನ್ಗೆ ಯಾವುದೇ ರೀತಿ ಭಯ ಇಲ್ಲ. ಈ ಕ್ಷೇತ್ರಕ್ಕೆಲ್ಲ ಬಂದ್ರೆ ಭಯ ಇದೆಲ್ಲ ಏನು ಇರಲೇಬಾರ್ದು, ಅದೆಲ್ಲ ನೀವು ಸಾರ್ಟೆಡ್ ಔಟ್ ಬಿಫೋರ್. ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ನಮ್ಮ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ. ಏನಕ್ಕೆ ಅದು ಅವ್ರ ಹೇಳಿಕೆ, ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡೋಕ್ಕಾಗಲ್ಲ. ಅವ್ರನ್ನ ನೀವು ನೇರವಾಗಿ ಪ್ರಶ್ನೆ ಮಾಡಬೇಕಾಗುತ್ತೆ. ನನ್ನ ಲೆಕ್ಕದಲ್ಲಿ ಅವ್ರ ಜೊತೆ ನಮ್ಮ ಜೊತೆ ಏನು ನೇರವಾಗಿ ಮಾತಾಡ್ತಾರೆ ಅದು ಬರೀ ನಮ್ಮ ಲೆಕ್ಕದಲ್ಲಿ ಅದೇ ಇರೋದು. ಅವ್ರಿಗೆ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ ಅಂತ ಹೇಳಿದರೆ ಅದು ನನ್ನ ಕಡೆಯಿಂದ ವಿಶ್ವಾಸ ಇದೆ. ಪಕ್ಷದಲ್ಲಿ ನಮ್ಮ ಮಾಧ್ಯಮದ ಮಿತ್ರರು ಎಲ್ಲರೂ ನೋಡಿದ್ದಾರೆ ಎಂತೆಂಥ ಚಟುವಟಿಕೆಯಲ್ಲಿ ನಾನು ಭಾಗವಹಿಸಿದ್ದೀನಿ ಅಂತ, ಎಂತೆಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅಂತ. ನಮ್ಮ ಇದು ಸ್ಕೂಲ್ ಪ್ರೋಗ್ರಾಮ್ಗಳು ಇರ್ಬೋದು, ಸರ್ಕಾರಿ ಶಾಲೆಗಳಿರ್ಬೋದು, ಅಥವಾ ನಮ್ಮ ಇಲ್ಲಿ ಐ ಟಿ ಕ್ಷೇತ್ರದಲ್ಲಿ ಸೈಬರ್ ಭದ್ರತೆ ಇರ್ಬೋದು, ಅನೇಕ ಚಟುವಟಿಕೆಗಳನ್ನು ಮಾಡಿದ್ದೀನಿ ಬರೀ ಒಂದು ಕ್ಷೇತ್ರಗಳ. ಇದ್ದೇ ಇರುತ್ತೆ. ನಾನು ಇವಾಗ ಬಂದರೆ ಪ್ರತಿನಿಧಿ ಆದರೆ ಪ್ರತಿಯೊಬ್ಬರ ಪ್ರತಿನಿಧಿ, ನೀವು ಸುಮ್ಮನೆ ಇಲ್ಲಿ ಎಲ್ಲೋ ಓಟ್ ತಪ್ಪಂದ್ರೆ ಇದು ಇಟ್ಸ್ ನಾಟ್ ದಟ್ ಯು ಆರ್ ನಾಟ್ ದೇರ್ ರೆಪ್ರೆಸೆಂಟೇಟಿವ್ ಆಲ್ಸೋ. ಅವ್ರದ್ದು ಪ್ರತಿನಿಧಿಯಾಗಿ ಕೆಲಸ ಮಾಡ್ಬೇಕು ನಾವು. ಎಲ್ಲರೂ ಎಲ್ಲರ ಪ್ರತಿನಿಧಿ ಅಂತಾನೆ ನಾವು ಕೆಲಸ ಮಾಡ್ತೀವಿ, ನಮ್ಮನ್ನ ಆಯ್ಕೆ ಮಾಡಿದ್ರೆ. ಅದೇ ನಮ್ಮ ಆಕಾಂಕ್ಷೆ ಇರೋದು, ಎಲ್ಲರ ಜೊತೆಯನ್ನು ಎಲ್ಲರ ಒಗ್ಗಟ್ಟಾಗಿ ಇದು ಒಂದು ಚುನಾವಣೆ ಗೆಲ್ಲಬೇಕಾಗಿರೋ ನಮ್ಮ ನಿರೀಕ್ಷೆ. ಎಲ್ಲರ ಜೊತೆನು ಭೇಟಿ ಆಗುವಂಥದ್ದು ಪ್ರಯತ್ನ ನಡೀತಾ ಇದೆ, ಅದು ನಡೆಯುತ್ತೆ ಮುಂದೆ. ಹೌದು, ಎಲ್ಲ ಧರ್ಮದವರ ಮತನು ಕೇಳೇ ಕೇಳಿ ಬೇಕೇ ಬೇಕಾಗಿದೆ. ಕಂಟಿನ್ಯೂ ಆಗೇ ಆಗುತ್ತೆ. ಯಾಕಂದ್ರೆ ನಾನು 9 ವರ್ಷ ಹಿಂದೆನು ಎಲ್ಲರೂ ನೋಡಿದ್ದಾರೆ, ನಾನು ಮಾಡಿದ್ದೀನಿ ಅದು. ಇದು ಮುಂದೆನೂ ಹೋಗಿದ್ದೆ, ಕ್ಯಾಮ್ರಾ ಇರಲಿಲ್ಲ ಅಷ್ಟೇ. ಸಮಸ್ಯೆ ಆಗಲ್ಲ, ಇದು ಚುನಾವಣೆ ಟೈಮಲ್ಲಿ ಇದು ನಮ್ಮ ಭಾರತದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲ ನಡೆಯೋದು. ಇಂಡಿಯಾ ಅಂದ್ರೆ ಇದೇ ಎಲ್ಲ ನಡೆಯೋದು ನಮ್ಮ ವ್ಯವಸ್ಥೆಯಲ್ಲಿ, ಇದೆಲ್ಲಾನು ಸಹಜ. ಅದು ಪಕ್ಷದ ನಿಲುವಲ್ಲ, ಪಕ್ಷದ ಅಧಿಕೃತ ನಿಲುವಲ್ಲ ಅಂತ ಹೇಳಿದೆ ಎಲ್ಲರೂ. ಪಕ್ಷದ ಅಧಿಕೃತವಾದ ನಿಲುವು ಅಲ್ವೇ ಅಲ್ಲ ಅದು. ಯಾರಾದರೂ ಒಬ್ರು ಒಂದು ಪಕ್ಷದ ಅಭ್ಯರ್ಥಿ ಅಥವಾ ಒಂದು ಜನರ ಪ್ರತಿನಿಧಿ ಹೇಳಿದೆ, ಅದು ವೈಯಕ್ತಿಕವಾದ ಅಭಿಪ್ರಾಯವಲ್ಲ.
ಇಲ್ಲ, ನಾವು ಸಂವಿಧಾನ ಸೃಷ್ಟಿಸುವ ಒಂದು ಪಕ್ಷ ಅಂದ್ರೆ ಅದು ಬಿಜೆಪಿನೇ. ಸಂವಿಧಾನದಿಂದಾನೇ ಸೃಷ್ಟಿಸುವ ಒಂದು ಇರುವ ಒಂದು ಪಕ್ಷ ನಮ್ಮ ಬಿಜೆಪಿ. ಸೊ ಅದರಲ್ಲಿ ಏನ್ ಪ್ರಶ್ನೆ ಇಲ್ಲವೇ ಇಲ್ಲ. ಅದೆಲ್ಲಾನು ನಾವು ಹೇಗೆ ಯಾರದೇ ಭಾವನೆ ಕೊಡದೇನೆ ನಾವು ಎಲ್ಲಾನು ಮುಂದುವರಿತೀವಿ. ಅದು ಬಂದ್ವಾಗ ಆಸವಾಗ